ಇತ್ತೀಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಅಲ್ಲಿ ನಮ್ಮ ಅತ್ತಿಯವರು ಭಾಗೀರಥಿ ಅವರಿಗೆ ನನ್ನ ನಾತ್ನಿ ನರ್ಮದಾ ಅವರಿಗೆ ಬಡಗಿ ತಗೊಂಡು ಒಂದು 4 ಕಟಿಯಲೆ ಈ ರೀತಿಯಾಗಿ ತಿನ್ಕೊಂಡಿರಲಿಲ್ಲ ಗೊತ್ತಿಲ್ಲದೆ ಸಿಗಾಕೊಳ್ಳೋದೆ ಅಲ್ವಾ ಅಮ್ಮ ಜೀವನ ನಾವು ಅನ್ಕೊಂಡಿರ್ಲಿಲ್ಲ ಮತ್ತೆ ದಾನಪ್ಪನ ಕೈ ಸಿಗಾಕೊಂತೀವಿ ಅಂತ ಸುಮ್ಮನೆ ಬಿಡಲ್ಲ ಕಣೋ ನಿನಗೆ ತಕ್ಕ ಪಟ್ಟ ಕಲ್ಸೆ ಕಲ್ಸ್ತೀನಿ ಹೌದಣ್ಣ ಅವನ ಮಾತ್ರ ಸುಮ್ಮನೆ ಬಿಡಬಾರ್ದು ಒಂದು ಹೆಣ್ಣನ್ನ ಮನೇಲಿ ಕೂಡಾಕ್ ಮದುವೆ ಆಗದಂದ್ರೆ ಸುಮ್ಮನೆ ಪಾಪ ನೇತ್ರ ಅವರು ದಾನಪ್ಪ ಬಂದೆ ಕಣೋ ನಾನು ಬಂದೆ ನೋಡ್ತಾ ಇರೋ ಸಮುದ್ರ ಈಗ ನೀನ್ ತಾಳ್ಮೆ ಕಳ್ಕೊಂಡ್ರೆ ನೇತ್ರಾವತಿನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ ಆ ಹುಡುಗಿ ಧೈರ್ಯವಂತೆ ಛಲವಂತೆ ನೇರವಾದವಳು ಎಂಥದ್ದೇ ಸಮಸ್ಯೆ ಬಂದರೂ ಸುಲಭವಾಗಿ ಅದನ್ನ ಪರಿಹಾರ ಮಾಡ್ಕೊತಾಳೆ ಅಂಥದ್ರಲ್ಲಿ ಈ ಮದುವೆಗೆ ಅವಳು ಒಪ್ಪಿಕೊಂಡಿದ್ದಾಳೆ ಅಂದ್ರೆ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರಬೇಕು ಹೌದು ಅಜ್ಜಿ ಹೇಳ್ತಿರೋದು ಸರಿಯಾಗೇ ಇದೆ ಅವಳು ತುಂಬಾ ದುಃಖದಲ್ಲಿದ್ಲು ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ಲು ಆದ್ರೆ ಅವಳ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ ನೇತ್ರನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ನೇತ್ರ ಫ್ಯಾಮಿಲಿದನ್ನು ವೀಕ್ನೆಸ್ ಇಟ್ಕೊಂಡು ದಾನ ಪಾಠ ಆಡಿಸ್ತಾ ಇದ್ದಾನೆ ಅನ್ಸುತ್ತೆ ಏನಿರ್ಬೋದಂತ ವೀಕ್ನೆಸ್ ಏನೋ ಹೇಳ್ದಂಗಿತ್ತು ಏನಿಲ್ಲ ಬಿಡು ಸಮುದ್ರ ನಿನಗೆ ಗೊತ್ತಿರೋ ಹಾಗೆ ನೇತ್ರಾವತಿಗೆ ಏನಾದರೂ ಸಮಸ್ಯೆ ಇತ್ತ ಇಲ್ಲಲ್ಲ ಹಾಗೇನೂ ಇರಲಿಲ್ಲ ಕೆಲವೊಮ್ಮೆ ಬದುಕು ತುಂಬಾ ಸೂಕ್ಷ್ಮವಾಗಿ ಏನೇನೋ ಹೇಳಬೇಕು ಅಂತ ಬಯಸುತ್ತೆ ಆದರೆ ಅರ್ಥವಾಗಲ್ಲ ಅಷ್ಟೇ ನೀನು ನಮ್ಮವನು ಅಂತ ಮಾತಿನಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗ್ಲೂ ನಮ್ಮವ್ರು ಯಾರು ನಮ್ಮ ಜೊತೆ ಯಾರು ಇರ್ತಾರೆ
ನೇತ್ರಾವತಿ ನಮಗೆಷ್ಟು ಮುಖ್ಯ, ಅವಳು ನಮ್ಮವಳು ಅಂತ ಪ್ರೂವ್ ಮಾಡಬೇಕಾದ ಒಂದು ಅವಕಾಶ ಸಿಕ್ಕಿದೆ, ಉಪಯೋಗಿಸ್ಕೊಳ್ಳಿ. ನೀವು ನಮ್ಮವರು ಅಷ್ಟೇ, ನಿಮ್ ಕಷ್ಟ ನನ್ ಕಷ್ಟ. ಅಜ್ಜಿ ಕರೆಕ್ಟ್ ಆಗಿ ಹೇಳಿದ್ರಿ, ಹೇಳಿ ನಾವೇನ್ ಮಾಡೋಣ? ನಮ್ಮ ಬಟ್ಟೆ ಮುಳ್ಳೊಂದ್ ಮೇಲೆ ಬಿದ್ದಿದೆ, ಅದನ್ನ ಹುಷಾರಾಗಿ ತಗೋಬೇಕು. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಮಿಂಚು, ಮದುವೆ ಯಾವಾಗ ಅಂದ್ರು? ಇನ್ನೆರಡು ದಿನದಲ್ಲಿ. ಆ, ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಮೂರು ಜನನು ವೇಷ ಬದಲಾಯಿಸ್ಕೊಂಡು ಅಲ್ಲಿಗೆ ಹೋಗ್ರಿ. ಅಜ್ಜಿ, ಇದೆಲ್ಲ ಸಾಧ್ಯನಾ? ಸಿಕ್ಕಲೇಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಸಿಕ್ಕೇ ಸಿಕ್ಕುತ್ತೆ ಅಂತ ಸಾಕ್ಷಾತ್ ಶ್ರೀಕೃಷ್ಣನ ಹೇಳಿದ್ದಾರೆ. ನೇತ್ರನಿಗೋಸ್ಕರ ನಾನು ರಿಸ್ಕ್ ತಗೊಳಕ್ ರೆಡಿ. ಮನ್ಸಿದ್ರೆ ಮಾರ್ಗ, ನಾನು ರೆಡಿ. ಬದುಕಲ್ಲಿ ಒಂದ್ಸಲ ಮುಂದಿಟ್ಟ ಹೆಜ್ಜೆನ ಹಿಂದೆ ಹಾಕಿದ್ದು ನನ್ನ ಜಾಯ್ ಮಂದಲೇ ಇಲ್ಲ. ಐ ಆಮ್ ರೆಡಿ. ಇದು ಚಲೋ ಐತೆ ನೋಡು. ಯಾವುದು ಸೀರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಈ ಸೀರೆ ತಗೊಳ್ಳಿ, ಇದು ನಿಮ್ಗೆ ಇಷ್ಟ ಆದೇ ಆಗತ್ತೆ. ಯಾರು ಯಾವಾಗ ಎಲ್ಲಿ ಓಡಿ ಹೋಗ್ತಾರೋ, ಯಾರು ಯಾವಾಗ ಹೊರಗಿಂದ ಒಳಗೆ ಓಡಿ ಬರ್ತಾರೋ, ಒಂದು ಗೊತ್ತಾಗವಲ್ತು. ಅದಕ್ಕೆ ಮನಿ ಬಾಗಲ ಬೋಲ್ಟ್ನ, ನನ್ನ ಗ್ರಹಚಾರನ ಎರಡೂ ಕರೆಕ್ಟಾಗಿ ಲಾಕ್ ಮಾಡಿಟ್ಟಿನಿ. ತಗೊಳ್ರಿ ತಗೊಳ್ರಿ, ಯಾರಿಗೆ ಯಾವ್ಯಾವ ಸೀರೆ ಬೇಕೋ ಸೆಲೆಕ್ಟ್ ಮಾಡ್ಕೊಡ್ರಿ. ನಾಳೆನ ನಂಗೂ ನೇತ್ರಾವತಿಗೂ ಮದುವೆ ಐತೆ. ನೇತ್ರ, ನಿನಗೆ ಯಾವ ಸೀರೆ ಬೇಕೋ ಯಾವ ಒಡವೆ ಬೇಕೋ ನೀನ ಸೆಲೆಕ್ಟ್ ಮಾಡ್ಕೋ. ಏ, ಹಿಂಗ್ಯಾಕೆ ಮಾಡ್ದಪ್ಪ ನೀನು? ಎಲ್ಲ ದೊಡ್ಡ ದೊಡ್ಡ ಅಂಗಡಿ ಕರ್ಕೊಂಡೋಗಿ ಚಲೋ ಚಲೋ ಸೀರೆ ನಾವು ತಗೋಬೋದಾಗಿತ್ತು. ದೊಡ್ಡ ದೊಡ್ಡ ಬಂಗಾರದ ಅಂಗಡಿಗೆ ಹೋಗಿ ಡೈಮಂಡ್ ನೆಕ್ಲೆಸ್, ಲಾಂಗ್ ಲಾಂಗ್ ಹಾರ, ಕೈ ತುಂಬ ಬಂಗಾರದ ಬಳೆ ಎಲ್ಲ ತರ್ಬೋದಾಗಿತ್ತು. ಹಿಂಗ್ಯಾಕೆ ಮನೆ ಕರೆಸ್ದೆ ನೀನು? ಯವ್ವ, ಹುಚ್ಚಿಪ್ಪಿಯಲ್ಲಿ ಯಾರವ್ವ ಅಂತ ಕೇಳಿದ್ರ ನಾನ ಮಗನ ಅಂತ ಹೇಳ್ತೀನಿ ನೋಡು. ಏ ಸುಮ್ಮನೆ ಇರವ ನೋಡು, ಈಗ ನೀ ಬಂಗಾರ ತಗೋತೀನಿ ಅರಿಬಿ ತಗೋತೀನಿ ಅಂತ ಹೊರಗೆ ಹೋದ್ರ ಏನಾಗ್ತತಿ? ನಾ ನೋಡು, ಅರಿಬಿ ಅಂಗಡಿನ ಬಂಗಾರದ ಅಂಗಡಿನ ಮನೆಗೆ ತರಿಸೇನಿ. ಇದು ಕೊಡುಗೈ ದಾನಪ್ಪನ ತಾಕತ್ತು. ನೀಗ ಅರಿಬಿ ತರಕ್ಕಂತ ಹೊರಗೆ ಹೋಗೋದು, ಅಲ್ಲಿ ಏನರೆ ಗದ್ದಲ ಆಗ್ಬಿಟ್ಟ ಕಳೆದು ಹೋಗೋದು, ಆಮೇಲೆ ನಾನು ನಿನ್ನ ಹುಡುಕಾಕಂತ ಬರೋದು, ನಾನು ಕಳೆದು ಹೋಗೋದು, ಆಮೇಲೆ ಈಕಿ ನನ್ನ ಗಂಡ ಕಳೆದು ಹೋದಂತ ಹುಡುಕಾಕ್ ಬರೋದು, ಈಕಿನೂ ಕಳೆದು ಹೋದು. ಹಿಂಗ ಕಳೆದು ಹೋದವ್ರನ್ನೆಲ್ಲ ಹುಡುಕ್ಲಿಕ್ಕೆ ಹತ್ತಿದ್ರ ನನ್ನ ಮದುವೆ ಯಾವಾಗ ಆಗ್ಬೇಕಯ್ಯವ? ಹೊಯ್ಕೊಂಡ್ ಕುಂದಿರ್ಬೇಕಂತ ಮತ್ತೆ ಚಲೋ ಮಾಡಿ ನೋಡು ಮಗನೆ ನೀನು. ಚಲೋ ಚಲೋದು ಅವ್ವ, ಅಯ್ಯವ್ವ ಇದು ಸೂಪರ್ ಆಗದೆ. ಆಹಾ, ಏನ್ ಚಂದೈತಿ ಕಲರ್, ಇದು ನಿನ್ ಮುಖಕ್ಕೆ ಒಪ್ಪುತ್ತೆ. ತಗೋ ಇದನ್ನ, ಚೆನ್ನಾಗೈತಿ ಉಟ್ಕೋ. ಅಯ್ಯೋ, ಹಂಗೆ ಯಾಕೆ ಕಳಕತ್ತೀಯವ ನೀನು? ಯಾಕೂ ಇಲ್ಲ, ಸೀರೆಗಳನ್ನ ನೋಡ್ತಾ ಇದ್ರೇ ಹಾಗೆ ಕಣ್ ತುಂಬಿ ಬರುತ್ತೆ. ನಾನು ಈ ಥರ ಸೀರೆಗಳನ್ನ ಯಾವತ್ತೂ ನೋಡೇ ಇಲ್ವಲ್ಲ, ಅದಕ್ಕೆ ಈ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಅತಿ ಕಷ್ಟವಾದ ಕೆಲಸ ಯಾವ್ದು ಗೊತ್ತಾ?
ಈ ಸೀರೆನ ಸೆಲೆಕ್ಟ್ ಮಾಡೋದು? ಯಾವ ಸೀರೆ ಆದ್ರೆ ಏನು, ಯಾವ ಬಣ್ಣ ಆದ್ರೆ ಏನು, ಮದ್ವೆ ಆಗೋದು ಮುಖ್ಯ ಅಲ್ವಾ? ಏ ಅವ್ವ, ನಿನಗೆ ಯಾಕೆ ಬೇಕಾ ಉಸಾಬರಿ? ಇದು ನಿನಗೆ ಅರ್ಥ ಆಗುದಿಲ್ಲ. ನಿನಗೆ ಯಾವ ಬೇಕೋ ಆ ಸೀರೆ ತಗೊಂಡ್ ನಡಿ. ನೀವು ಒಂದೊಂದು ಕಾಟಪ್ಪ, ನನಗೆ ಕುಂದ್ರೆ ಎದ್ದೇಳಕ್ ಆಗಂಗಿಲ್ಲ, ಎದ್ರ ಕುಂದ್ರಕ್ ಆಗಂಗಿಲ್ಲ. ನನಗೆ ಇದೇ ಚಲೋ ಹೋಗ್ತತಿ, ಇದ್ದೇ ತಗೊಂಡ್ ಹೋಗ್ತೀನಿ. ತಗೊಂಡ್ ಹೋಗು, ಎಲ್ಲದು ಉಸಾಬರಿ ಮಾಡ. ನೋಡು ನೇತ್ರಾವತಿ, ಯಾವ ಸೀರೆ ಬೇಕು ನೋಡು. ಏ ವಿಶ್ವ, ಆ ಸೀರೆ ತೋರ್ಸು, ಅದು ಚಂದೈತಿ. ಅಲ್ಲ, ಅದೇನೋ ದುಬೈದಿಂದ ಬಂದಿರೋ ಸೀರೆ ಅಂತ ಐತಿದ್ಲ, ಅದನ್ನ ತೋರ್ಸು. ತೋರ್ಸು. ಹಾ, ನೇತ್ರಾವತಿ ತಗೋ, ಹೇಳಿ ನಿಮ್ಮ ಅವ್ಗ ಆ ಸೀರೆ ಹೆಗಲ ಮೇಲೆ ಹಾಕು ಅಂತ. ನೋಡು ಎಷ್ಟು ಚಂದ ಕಾಣಾಕತ್ಯಾರ. ಓ, ಆಮೇಲೆ ಹಾಕೋತೀನಿ. ಹಾಕೋರಿ ಹಾಕೋರಿ, ನನಗೇನು ಚಿಂತಿಲ್ಲ. ಈ ಸೀರೆ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿನ. ನಮ್ಮ ಅಣ್ಣವರು ಸೀರೆ ಬಗ್ಗೆ ಹಾಡಿನ ಮೂಲಕ ಎಷ್ಟು ಚಂದ ಹೇಳ್ಯಾರ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋ ತನಕ, ತಾಯಿ ಕೊಡಿಸೋ ಸೀರೆ ತಾಯಿ ಆಗೋ ತನಕ, ಬಂದು ಕೊಡಿಸೋ ಸೀರೆ ಕಲರ್ ಹೋಗೋ ತನಕ, ಆದ್ರ ಗಂಡ ಕೊಡಿಸೋ ಸೀರೆ ಕುಂಕುಮ ಇರೋ ತನಕ, ಹೆಣ್ಣಿನ ಜನ್ಮ ಕಳಿಯೋ ತನಕ, ಮಣ್ಣಿನ ಮಮತೆ ಹೋಗೋ ತನಕ. ತಂದೆ ಆಹಾ, ಈ ಸೀರೆ ನೋಡಾಕ ಹಿಂಗೈತಿ. ಇನ್ನ ನಿನ್ನ ಮೈ ಮ್ಯಾಲ ಬಿತ್ತಪ್ಪ ಅಂದ್ರ ಎಷ್ಟು ಚಂದ ಕಾಣ್ತೈತಿ ನೇತ್ರಾವತಿ. ನೀನು ಈ ಸೀರೆ ಉಟ್ಕೊಂಡು ನನ್ನ ಬಾಜುಕ್ಕು ಬಂದು ನಿಂತ್ರ ರಾಜನ ಪಕ್ಕ ರಾಣಿ ನಿಂತಂಗಿರ್ತತೆ. ಯಾಕ್ರಿ ಅತ್ತೆ ಅವ್ರ ಮಾರಿನ ಇಷ್ಟೊಂದು ಗಂಟು ಹಾಕೊಂಡಿರಿ? ಒಂದ್ಸಲ ಹಲ್ಲು ಕಿಸಿದು ಅಂತ ನಗರಿಲ್ಲ. ನರ್ಮದಾ, ನೀ ನನ್ನನ್ನ ಎಷ್ಟು ಸಲ ಬಡದಿ, ಎಷ್ಟು ಸಲ ಹೊಡೆದಿ, ಅದಕ್ಕೆ ನಾನು ಯಾವತ್ತು ಬೇಸರ ಮಾಡಿಕೊಂಡಿಲ್ಲ. ಯಾಕೆ ಹೇಳು? ನೀನು ನನ್ನ ಆಕೆ, ನೇತ್ರಾವತಿ ಅಕ್ಕ ಅಂದ್ರೆ ನನ್ನ ನಾದ್ನಿ. ಆಕೆ ಮದುವೆಯಾಗ ನೀ ಈ ತರ ಸೈಲೆಂಟ್ ಮೋಡ್ನ್ಯಾಗ ಕೂರ್ಬಾರ್ದು. ತಗೋ ಈ ಸೀರೆ ಉಟ್ಕೋ. ಯಾಕೆ ಬ್ಯಾಸರಾಗ ಯಾಕತ್ತೈತ? ಗೊತ್ತಾತು ಗೊತ್ತಾತು, ಬರೀ ಸೀರೆ ಅಷ್ಟೇ ಕೊಡ್ಲಿಕ್ಕತ್ತೀನಿ, ಬಂಗಾರದ ಒಡವೆ ಕೊಡ್ಲಿಕ್ಕತ್ತಿ ಇಲ್ಲ ಅಂತ. ತಡಿ, ಏ ವಿಶ್ವ ಕೊಡಪ್ಪ ಅದನ್ನ. ಅಯ್ಯಯ್ಯೋ, ಚೆನ್ನಾಗಿ ಇಟ್ಕೊಂಬರ್ಬಾರ್ದಲ್ಲಿ. ತಗೋ 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 ಈ ಬಂಗಾರ ಸರ ತಗೋ. ಮದುವೆ ದಿನ ಈ ಸೀರೆ ಉಟ್ಕೊಂಡು ಈ ಒಡವೆನ ಹಾಕೊಂಡಿರು, ಲಕ್ಷಣವಾಗಿ ಕಾಣ್ತೀಯ. ಆಹಾ, ಅಂತೂ ಎಲ್ಲರೂ ಅರಿವಿ ಬಂಗಾರ ತಗೊಂಡಂಗೆ ಆತು. ನಾಳೆ ನನ್ನ ಮದುವೆ, ಆಹಾ ನನ್ನ ಮದುವೆಯಂತೆ. ಹೆಣ್ಣಿನ ಜನ್ಮಕ್ಕೆ ಮಣ್ಣಿನ ಮಮತೆ ಹುಟ್ಟದಾಗಿಂದನೇ ಅಂಟ್ಕೊಂಡ್ಬಂದಿರುತ್ತೆ. ಈ ಅಂಟಲ್ಲಿ ಒಂದು ನಂಟಿದೆ ಅಲ್ವಾ ದಾನಪ್ಪನವ್ರೆ? ಮದುವೆ ಆಗಾಕತ್ತಿರೋ ಖುಷಿಗೆ ಅದನ್ನ ತಡ್ಕೊಳ್ಲಿಕ್ಕಾಗ್ದ
ಆಕಿ ಕಣ್ಣಾಗ ಆನಂದ ಬಾಷ್ಪ ಸುರಿಸಕ್ತಾಳೆ. ವಿಶ್ವ, ಈ ಸೀರೆ ಬಂಗಾರ ಎಲ್ಲ ನನಗೆ ಇರಲಿ, ಬಿಲ್ ನಿಮ್ಮ ಮಾಲಕಿ ಕಳಿಸ್ತೀನಿ, ನೀನು ಹೊಂಡು ಹೋಗ್ ಹೋಗ್. ಈ ಸಂತೋಷನ ನನ್ನ ಕೈಯಿಂದ ತಡ್ಕೊಳ್ಳಿಕ್ಕಾಗ್ತಿಲ್ಲ, ಅದು ಏನಂತ ನನ್ನ ಬಾಯಿಂದ ಹೇಳಲಿಕ್ಕಾಗವಲ್ತು. ಕತ್ತಲಲ್ಲಿ ಕರಡಿಗ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಹತ್ನಾರೈ ಉಡುಗೆ ಹತ್ನಾರೈ ಉಡು ಮೊನ್ನೆ ಬಾರಿಸಿದ್ದು ನೆನಪಿದೆ ಅಲ್ವಾ? ಸ್ವಲ್ಪ ಗಂಭೀರವಾಗಿರೋದನ್ನ ಕಲ್ತ್ಕೊ. ಬೇರೆಯವ್ರ ಮುಂದೆ ಬೈಯೋದಕ್ಕೆ ನನಗೂ ಮುಜುಗರ, ಕೇಳೋದಕ್ಕೆ ನಿನಗೂ ಮುಜುಗರ. ಸಾರಿ ಮಾ, ನನಗೆ ಸೀರಿಯಸ್ ಪ್ರಜೆ ಥರ ಗಾಂಧಿ ಕ್ಲಾಸಲ್ಲಿ ಕೂರೋಕ್ಕೆ ಇಷ್ಟನೇ ಇಲ್ಲ, ಏನು ಮಾಡಲಿ? ಅಮ್ಮ ಏನಾದರೂ ಹೇಳಿದ್ರೆ ಅದನ್ನು ಸೈಲೆಂಟಾಗಿ ಕೇಳು, ಯಾಕೆ ಆರ್ಗ್ಯೂ ಮಾಡ್ತೀಯಾ? ಸಮುದ್ರ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಯಾವ ವಿಷಯ ಮಾ? ನಾಳೆ ಬೆಳಗ್ಗೆ ಆಫೀಸಲ್ಲಿ ಮೀಟಿಂಗ್. ಬೇಕೆ ಕಿಂಬಿದ್ರೆ ನಾನೇನ್ ಮಾಡ್ಲಿ? ಗೆಟ್ ಲಾಸ್ಟ್, ಕೂತ್ಕೋ, ನಿನಗೂ ಈ ವಿಷಯ ಗೊತ್ತಿರಬೇಕು. ಅದು ನಾಳೆನಾ? ಯಾಕೆ, ನಾಳೆ ದಿನ ಚೆನ್ನಾಗಿಲ್ವಾ? ಹಾಗಲ್ಲಮ್ಮ, ನಾನೊಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಏನಮ್ಮ ಅದು? ಪವರ್ ಪ್ಲಾಂಟ್. ಈ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಇದೆಯಲ್ಲ, ಅದು ನಮಗೆ ತುಂಬ ಪ್ರಾಫಿಟ್ನ ತಂದುಕೊಡುತ್ತೆ. ಸರ್ಕಾರದವರು ಕೂಡ ಖಾಸಗೀಕರಣ ಅಂತ ಇದ್ರ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾಳೆ ಬೆಳಗ್ಗೆ ಆಫೀಸಲ್ಲಿ ಇದ್ರ ಬಗ್ಗೆ ಒಂದು ಮೀಟಿಂಗ್ ಇಟ್ಟಿದ್ದೀನಿ. ನೀನು ವಿಕಿ, ನೀನು ಅಷ್ಟೇ, ನಾಳೆ ಬೆಳಗ್ಗೆ 8 ಗಂಟೆಗೆ ಇಬ್ರು ಆಫೀಸಲ್ಲಿ ಇರ್ಬೇಕು. ನೇತ್ರಾವತಿ ನಮಗೆಷ್ಟು ಮುಖ್ಯ, ಅವಳು ನಮ್ಮವಳು ಅಂತ ಪ್ರೂವ್ ಮಾಡಬೇಕಾದ ಒಂದು ಅವಕಾಶ ಉಪಯೋಗಿಸ್ಕೊ. ಅಮ್ಮ, ಈ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಮೀಟಿಂಗ್ನ ನಾಳೆ ಇಟ್ಕೊಳ್ಳೋಣ. ಹೌದಮ್ಮ, ನಾಳಿದ್ರೆ ಚೆನ್ನಾಗಿರುತ್ತೆ. ಯಾಕೆ, ನಾಳೆ ಅಣ್ಣ ತಮ್ಮ ಇಬ್ರು ಎಲ್ಲಾದರೂ ಹೋಗ್ತಾ ಇದ್ದೀರಾ? ಎಲ್ಲಿಗೂ ಇಲ್ಲಮ್ಮ, ಆದರೆ ಮೀಟಿಂಗ್ ನಾಳಿದ್ದಾಗಲಿ. ಅದೇ ನಾನು ಹೇಳ್ತಾ ಇರೋದು, ನಾಡಿದ್ದು ಮೀಟಿಂಗ್ ಆಗೋದಕ್ಕೆ ಕರೆಕ್ಟ್ ಆದ ರೀಸನ್ ಕೊಡಿ. ನಾಳೆ ನನ್ನ ಫ್ರೆಂಡ್ ಮದುವೆ ಅಮ್ಮ. ನಿಂದಲ್ವಲ್ಲ ಅಕ್ಕಿ? ಹಾಗಲ್ಲಮ್ಮ, ಮೀಟಿಂಗ್ ನಾಳಿದ್ದಾದರೆ ಚೆನ್ನಾಗಿರುತ್ತೆ. ನೋ, ನಾಳೆ ಆಫೀಸಲ್ಲಿ ಮೀಟಿಂಗ್ ಇರುತ್ತೆ, ಎಲ್ಲರೂ 8 ಗಂಟೆಗೆ ಆಫೀಸಲ್ಲಿ ಇರಬೇಕು. ಏನ್ ಮಾಡೋದು ಇವಾಗ? ಮಿಂಚು, ಅದಕ್ಕೆ ಹೇಳಿದ್ ಕೇಳಿಸ್ತು ತಾನೆ, ನಾಳೆ 8 ಗಂಟೆಗೆ ನೀನ್ ರೆಡಿಯಾಗಿ ಆಫೀಸ್ಗೆ ಹೋಗಿರ್ಬೇಕು. Oh.
ಜೀವನದಲ್ಲಿ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ. ಬದುಕಲ್ಲೇ ಕೆಟ್ಟದ್ದು ನಡೀದೆ, ಒಳ್ಳೇದೇ ನಡಿಬೇಕು ಅಂತ ಒಂದೇ ಕಾರಣಕ್ಕೆ ಕೆಟ್ಟವ್ರ ಜೊತೆ ಬದುಕು ಕಟ್ಕೊತಾ ಇದ್ದೀನಿ ನಾನಿವಾಗ. ಹೌದು, ಬದುಕು ಕಟ್ಕೊಳ್ತಾ ಇದ್ದೀನಿ, ಸುಮ್ಮನೆ ಮುಂದೆ ನುಗ್ತಾ ಇರ್ತೀನಿ ಅಷ್ಟೇ. ಅಲ್ಲಿ ದಾರಿ ಇದೆಯೋ ಇಲ್ವೋ ನಾನು ನೋಡಕ್ ಹೋಗಲ್ಲ, ಯಾಕಂದ್ರೆ ಬಿರುಗಾಳಿ ದಾರಿ ಇದೆಯೋ ಇಲ್ವೋ ಅಂತ ನೋಡಲ್ಲ, ಅದು ನುಗ್ಗಿದ್ದೇ ದಾರಿ. ಎಸ್, ಎಷ್ಟು ಬೇಗ ಎಷ್ಟು ಬೇಗ ಎಲ್ಲ ದಾರಿಗಳು ಮುಚ್ಚೋಯ್ತು. ನನ್ನ ಪಾಲಿಗೆ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಡೆಯುತ್ತೇನೋ ಅಂತ ಎಷ್ಟೊಂದು ಕನ್ಸು ಕಂಡಿದ್ದೆ. ಆದರೆ ಸ್ವರ್ಗ ನರ್ಕ ಅನ್ನೋದು ಬರೀ ಪದ ಅಷ್ಟೆ. ನನ್ನ ಮದುವೆ ನಡೀತಾ ಇರೋದು ನರ್ಕದಲ್ಲಿ. ಮದುವೆ ಅನ್ನೋದು ದಿನ ಬೆಳಗ್ಗೆ ನಡೆಯುವಂಥದ್ದಲ್ಲ, ಜೀವನದಲ್ಲಿ ಒಂದೇ ಸಾರ್ತಿ ನಡೆಯೋದು. ಹಾಗೆ ಶ್ರೇಷ್ಠವಾದ ಸಂಬಂಧವಾಗಿ ಜೀವನ ಪೂರ್ತಿ ಉಳಿದು ಹೋಗುತ್ತೆ. ಬಾಡಿಗೆ ಮನೇಲಿ ಬಾಡಿಗೆ ಬದುಕು ಬದುಕ್ತಾ ಬಂದಿ ಆಗೋಗಿದ್ದೀನಿ ನಾನು. ನನ್ನ ಸಹಾಯ ಮಾಡಕ್ಕೆ ಯಾರೂ ಇಲ್ಲ. ನಾನಿದ್ದೀನಿ ನೇತ್ರ ಅವರೇ, ನಿಮ್ಮ ಸಹಾಯಕ್ಕೆ ನಾನಿದ್ದೀನಿ, ಅದನ್ನ ಮರಿಬೇಡಿ. ನಾನು ಜೀವನದಲ್ಲಿ ನಾನು ಮಾಡೋ ಎಲ್ಲ ಸಹಾಯಕ್ಕೆ ಅದರ ಹಿಂದೆ ನಿಮ್ಮ ಪ್ರೀತಿ ಇರುತ್ತೆ ಅನ್ನೋದನ್ನ ನೀವು ಮರಿಬೇಡಿ. ನಮ್ಮಿಬ್ಬರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ, ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ.